ताजा सुद्दिगागि महान कार्यक्रमक्के सब्स्क्राइब माडि बेल आइकॉन क्लिक माडि। माजी सचिव रमेश जारकिहोळी मत्ते गोकाक क्षेत्रदल्लि सक्रिय, तालूका अधिकारिगळ जोते महत्वद सभे। राज्य राजकीयदल्लि कोलाहल एब्बिसिद्द रमेश जारकिहोळी अवरद्दु एंदु हेळलाद प्रकरण ಮತ್ತು ಅದರಿಂದ ಸಚಿವ ಸ್ಥಾನ ಕಳೆದುಕೊಂಡು ನಂತರ ಕೋವಿಡ್ ಸಂಕಿನಿಂದ ಬರಲಿ ಚೇತರಿಸಿಕೊಂಡ ರಮೇಶ್ ಜಾರಕಿಹೊಳಿ ಇವತ್ತಿನಿಂದ ಮತ್ತೆ ಕೋಕಾ ಕ್ಷೇತ್ರದಲ್ಲಿ ಜನಸೇವೆಗಾಗಿ ಅಖಾಡಕ್ಕೆ ಇಳಿದಿದ್ದಾರೆ। ಬೆಳಗಾವಿ ಜಿಲ್ಲೆ ಸೇರಿದಂತೆ ಗೋಕಾಕ್ನಲ್ಲಿ ಕರೋನಾ ಮಹಾಮಾರಿ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಶಾಸಕರಾದ ರಮೇಶ್ ಜಾರಕಿಹೊಳಿ ಇವತ್ತು ಏಕಾಏಕಿ ಬೆಳಗಾವಿ ತಾಲೂಕಾ ಭವನದಲ್ಲಿ ಕೋವಿಡ್ ನಿರ್ವಹಣೆ ಕುರಿತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ಕರೆದು ಮಹತ್ವ ಸಭೆ ನಡೆಸಿದರು। ಕೋವಿಡ್ ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ಸಮರ್ಪಕವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು। ಇದರ ಜೊತೆ ತಾಲೂಕಿನಲ್ಲಿ ಆಕ್ಸಿಜನ್ ವ್ಯವಸ್ಥೆ, ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು। ಕೋವಿಡ್ ಸೋಂಕನ್ನು ಜಯಿಸಿ ಬಂದಿರುವ ಅವರು ತಮ್ಮ ಸ್ವಂತ ಅನುಭವವನ್ನು ಹಂಚಿ ಸಲಹೆ ನೀಡಿದರು। ಕರೋನಾವನ್ನು ನಾವು ಧೈರ್ಯದಿಂದ ಎದುರಿಸಿ ನಿಯಂತ್ರಣ ಮಾಡಿದರೆ ಅದೇನು ದೊಡ್ಡ ರೋಗ ಅಲ್ಲ। ಮನೆಯಲ್ಲೇ ಇದ್ದು ಯೋಗ, ಪ್ರಾಣಾಯಾಮ ಹಾಗೂ ವ್ಯಾಯಾಮ ಮಾಡಿ ವೈದ್ಯರ ಸಲಹೆ ಪಡೆದರೆ ಕರೋನಾ ನಿಯಂತ್ರಣಕ್ಕೆ ಬರುತ್ತೆ ಎಂದು ಸಲಹೆ ನೀಡಿದರು। ಮಹಾನ್ ಕಾರ್ಯ ನ್ಯೂಸ್ಗಾಗಿ ಗೋಕಾಕ್ನಿಂದ ರಾಜು ಕೋಳಿ।